ರಾಷ್ಟ್ರ ರಾಜಕಾರಣ ಪ್ರವೇಶಿಸೋ ಬಗ್ಗೆ ಆರ್ ಅಶೋಕ್ ಹೇಳಿದ್ದೇನು ಗೊತ್ತಾ? ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ನನಗೆ ಬೆಂಗಳೂರು ಬಿಜೆಪಿಯನ್ನ ಮುನ್ನಡೆಸೋದೇ ಇಷ್ಟ ಅಂತ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಅವರ ನಿಧನದ ನಂತರ ಬೆಂಗಳೂರು ದಕ್ಷಿಣಕ್ಕೆ ಉತ್ತರಾಧಿಕಾರಿ ಯಾರು ಅನ್ನೋ ಬಗ್ಗೆ ಪತ್ರಕರ್ತರು ಕೇಳಿದ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು ಹೀಗೆ. ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಆರ್ ಅಶೋಕ್ ಅವರ ಹೆಸರು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅನಂತಕುಮಾರ್ ಒಬ್ಬ ವಿಶಿಷ್ಟ ವ್ಯಕ್ತಿ, ಅವರ ಮಾರ್ಗದರ್ಶನದಿಂದ ನಾನು ಹಲವು ವಿಷಯಗಳನ್ನ ಕಲಿತೆ, ಆದರೆ ಅವರ ನಿಧನದಿಂದ ನನಗೆ ಅನಾಥ ಭಾವ ಕಾಡ್ತಿದೆ. 2006 ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಆರೋಗ್ಯ ಖಾತೆಯನ್ನ ನಿರ್ವಹಿಸೋಕೆ ಒಪ್ಪಿಕೊಳ್ಳುವಂತೆ ಹೇಳಿದ್ದು ಇದೇ ಅನಂತಕುಮಾರ್ ಅವರೇ. ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಖಾತೆಯನ್ನ ನಿರ್ವಹಿಸಿದೆ. ಅನಂತಕುಮಾರ್ ಮತ್ತೆ ನನ್ನ ನಡುವೆ ಉತ್ತಮ ಬಾಂಧವ್ಯ ಇತ್ತು, ಅದನ್ನ ಮುರಿಯೋಕೆ ಹಲವರು ಪ್ರಯತ್ನ ಮಾಡಿದ್ರು ಸಾಧ್ಯವಾಗಲಿಲ್ಲ ಅಂತ ಅಶೋಕ್ ಭಾವುಕರಾಗಿ ನುಡಿತಾರೆ. ಇನ್ನು ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ನಾನು ಪಕ್ಷದ ಮುಖಂಡರಾದ ಸುಬ್ಬಣ್ಣ, ವಿ ಸೋಮಣ್ಣ ಹಾಗೆ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಬಿಜೆಪಿಯನ್ನೇ ಮುನ್ನಡೆಸೋಕೆ ಇಷ್ಟಪಡ್ತೇನೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವಿಗೆ ಶ್ರಮಿಸ್ತೀನಿ ಎಂದಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಇದೀಗ ಬೆಂಗಳೂರು ದಕ್ಷಿಣಕ್ಕೆ ಉತ್ತರಾಧಿಕಾರಿ ಯಾರು? ಅನಂತಕುಮಾರ್ ಅವರ ನಿಧನದ ನಂತರ ಇಂಥ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ಎಲ್ಲೋ ಒಂದ್ ಕಡೆ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಉತ್ತರಾಧಿಕಾರಿ ಆಗ್ತಾರಾ ಗೊತ್ತಿಲ್ಲ, ಆದ್ರೆ ಅನಂತಕುಮಾರ್ ಅವ್ರಿಗಂತೂ ಅವ್ರ ಪತ್ನಿ ರಾಜಕೀಯಕ್ಕೆ ಬರೋದು ಇಷ್ಟ ಇರಲಿಲ್ಲ. ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಯಾವತ್ತು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೊಂಡವ್ರು ಅಲ್ಲ, ಅದಮ್ಯ ಟ್ರಸ್ಟ್ ಅನ್ನೋದನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಬಟ್ ನೋಡೋಣ ಮುಂದಿನ ಬೆಳವಣಿಗೆಗಳು ಏನೇನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು.